ಕಾಂಗ್ರೆಸ್ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕು ಯಾವುದೇ ಶರತ್ತಿಲ್ಲದ ಗ್ಯಾರಂಟಿಗಳನ್ನು ಜಾರಿ ಮಾಡಬೇಕು ಎಂದು ಮಾಜಿ ಶಾಸಕ ರೇಣುಕಾಚಾರ್ಯ ಹೇಳಿದ್ದಾರೆ ನ್ಯಾಮತಿಯ ಬೆಳಗುತ್ತಿ ಗ್ರಾಮದಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಕಾರ್ಡ್ ಬಗ್ಗೆ ಮಾತನಾಡಿ ಸರ್ಕಾರ ನೀಡಿದ ಭರವಸೆ ಜಾರಿ ಮಾಡಬೇಕು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ 24 ಗಂಟೆಯ ಒಳಗೆ ಜಾರಿ ಮಾಡೋದಾಗಿ ಹೇಳಿದರು ಮೊದಲ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಭರವಸೆಗಳನ್ನು ತಾತ್ಕಾಲಿಕವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಕಾಂಗ್ರೆಸ್ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕು ಜಾರಿ ಮಾಡದೆ ಹೋದರೆ ವಚನಭ್ರಷ್ಟ ಸರ್ಕಾರವಾಗಲಿದೆ ಸರ್ಕಾರ ಪತನವಾಗಲಿದೆ ಎಂದು ರೇಣುಕಾಚಾರ್ಯ ಗುಡುಗಿದ್ದಾರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಅವರ ಸಚಿವ ಸಂಪುಟಕ್ಕೆ ನಾನು ಒತ್ತಾಯ ಮಾಡುತ್ತೇನೆ ತಾವು ಚುನಾವಣೆ ಪೂರ್ವದಲ್ಲಿ ಭರವಸೆಗಳ ಮೇಲೆ ಭರವಸೆಯನ್ನು ಕೊಟ್ಟಿದ್ದೀರಿ ಅಧಿಕಾರಕ್ಕೆ ಬಂದು 24 ಗಂಟೆ ಒಳಗಾಗಿ ತಾವೇ ಕೊಟ್ಟಂತ ಈ ಗ್ಯಾರಂಟಿ ಕಾರ್ಡ್ ಈ ಗ್ಯಾರಂಟಿ ಕಾರ್ಡ್ ನಮ್ಮತ್ರ ಇದೆ ಭರವಸೆಗಳ ಬಗ್ಗೆ ಮೊದಲನೇ ಸಚಿವ ಸಂಪುಟದಲ್ಲಿ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ರು ಅಷ್ಟೇ ಅಧಿಕೃತವಾಗಿ ಒಪ್ಪಿಗೆನ ಕೊಟ್ಟಿಲ್ಲ ನಾನು ಕೇಳ್ತೀನಿ ಅಧಿಕಾರಕ್ಕೆ ಬರಕೋಸ್ಕರ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದ್ರೂ ಹೇಳಿಕೆ ಕೊಟ್ಟರೆ ನಡೆಯುತ್ತೆ ತಿಳ್ಕೊಂಡಿರಿ ಕುರ್ಚಿ ಮುಖ್ಯ ಅಷ್ಟೇ ನಾನು ಕೇಳ್ತೀನಿ ಇವತ್ತು ಒಂದು ವರ್ಷಕ್ಕೆ ಈ ಕೊಟ್ಟಿರತಕ್ಕಂತ ಭರವಸೆಗಳಿಗೆ ಪ್ರತಿ ಕುಟುಂಬಕ್ಕೆ ಇವರು ಬಿಪಿಎಲ್ ಅಂದಲ್ಲ ಎಪಿಎಲ್ ಹೇಳಿಲ್ಲ ಅಥವಾ ಯಾವುದೇ ಷರತ್ತುಗಳಿಲ್ಲದೆ ನಮಗೂ ನಿಮಗೂ ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿದ್ದೇನು ಮಾದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ ಕಾಕ ಪಾಟೀಲ್ ನಿನಗೂ ಫ್ರೀ ನಿಮಗೂ ಫ್ರೀ ನನಗೂ ಫ್ರೀ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು ಈ 2000 ರೂಪಾಯಿಗೆ 44000 ಕೋಟಿ ಬೇಕು ಮತ್ತು ವಿದ್ಯಾ ಯಾರು ಪದವೀಧರ ವಿದ್ಯಾರ್ಥಿಗಳು ಪದವಿಯನ್ನು ಮುಗಿಸಿರ್ತಾರೆ 3000 ರೂಪಾಯಿ ಕೊಡ್ತೀವಿ ಅಂತ ಪ್ರತಿಯೊಬ್ಬರಿಗೆ ಹೇಳ್ತೀನಿ ನಮ್ಮ ತಾಯಿ ಯಾರು ವಿದ್ಯುತ್ ಬಿಲ್ ಕಟ್ಟಬಾರದು ಏನಮ್ಮ ಎಲ್ಲಿ ಬೇಕಂತ ಈ ಬಸ್ ಹತ್ತಬಹುದು ಅವ್ರು ಹೇಳಿದಾರೆ ಮಲ್ಲಿಕಾರ್ಜುನ ಖರ್ಗೆ ಹಿಂಗಂದರೆ ಸಿದ್ದರಾಮಯ್ಯನವರು 200 ರೂಟ್ ಅಂತ ಹೇಳಿದ್ರೆ ಖರ್ಗೆ ಅವರು ಡಿಕೆ ಶಿವಕುಮಾರ್ 500 ರೂಟ್ ಅಂತ ಹೇಳಿದ್ರೆ ನಾನು ಕೇಳ್ತೀನಿ ಈ ಭರವಸೆಗಳನ್ನು ಈಡೇರಿಸಿದ್ರೆ ನಾವು ಕರೆ ಕೊಡ್ತೀವಿ ಯಾರು ಬಿಲ್ ಕಟ್ಟಬೇಡ್ರಿ ಕಟ್ಟಿರಲ್ಲ ಬೇರಾದ್ರು ಯಾರು ಕಟ್ಟಬೇಡ್ರಿ ಮಾತಿಗೆ ತಪ್ಪಿರ ವಚನ ಭ್ರಷ್ಟ ಸರ್ಕಾರ ಆಗುತ್ತೆ ಈ ಸರ್ಕಾರ ಇದನ್ನ ನೋಡಿದ್ರೆ